Manoj is calling. Manoj is calling. Manoj is calling. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೇಳಿದಿರಲ್ಲ, ನನ್ನ ಒಂದು ಮೊಬೈಲ್ಗೆ ಯಾರಾದರೂ ಕಾಲ್ ಮಾಡಿದರೆ ಯಾವ ರೀತಿಯಾಗಿ ಅವರ ಒಂದು ನೇಮ್ನ ಅನೌನ್ಸ್ ಮಾಡ್ತು ಅಂತ. ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ಗೆ ಇದನ್ನು ಸೆಟ್ ಮಾಡಿದರೆ, ನಿಮ್ಮ ಒಂದು ಮೊಬೈಲ್ಗೆ ಯಾರಾದರೂ ಕಾಲ್ ಮಾಡಿದರೆ ಯಾರು ಕಾಲ್ ಮಾಡಿರ್ತಾರಲ್ವಾ ಅವರ ಒಂದು ನೇಮ್ನ, ಅಂದರೆ ಅವರ ಒಂದು ಹೆಸರನ್ನು ನಿಮ್ಮ ಒಂದು ಮೊಬೈಲ್ ಜೋರಾಗಿ ಕೂಗಿ ಹೇಳುತ್ತೆ. ಸೊ ಈ ಒಂದು ಟ್ರಿಕ್ನ ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡಿದರೆ, ನಿಮ್ಮ ಒಂದು ಮೊಬೈಲ್ನ ನೋಡದೇನೆ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ನೀವು ಈಸಿಯಾಗಿ ತಿಳ್ಕೋಬಹುದು. ಸೊ ಈ ಒಂದು ಟ್ರಿಕ್ನ ನಿಮ್ಮ ಒಂದು ಮೊಬೈಲ್ಗೆ ಯಾವ ರೀತಿಯಾಗಿ ಸೆಟ್ ಮಾಡೋದಂತ ಎಲ್ಲನೂ ಒಂದು ಹುಡುಗರಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಹುಡುಗಿ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹುಡುಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕೂಡ ಈ ಒಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮುಂದೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಹುಡುಗೊಂದು ಲೈಕ್ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ನಿಮಗೊಂದು ಅಪ್ಲಿಕೇಶನ್ ಅಗತ್ಯ ಇದೆ. ಅಪ್ಲಿಕೇಶನ್ ಯಾವುದಂತ ವಿಡಿಯೋದ ಮುಂದೆ ತಿಳಿಸ್ಕೊಡ್ತೇನೆ. ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ತುಂಬ ಪರ್ಮಿಷನ್ನ ಕೇಳುತ್ತೆ. ಎಲ್ಲ ಒಂದು ಪರ್ಮಿಷನ್ನ ನೀವು ಗ್ರ್ಯಾಂಟ್ ಮಾಡಲೇಬೇಕಾಗುತ್ತೆ. ಸೊ ಪರ್ಮಿಷನ್ನ ನೀವು ಗ್ರ್ಯಾಂಟ್ ಮಾಡಿಲ್ಲ ಅಂದರೆ ಈ ಒಂದು ಟ್ರಿಕ್ ನಿಮಗೆ ವರ್ಕ್ ಆಗಲ್ಲ. ಸೊ ಪರ್ಮಿಷನ್ನ ಗ್ರ್ಯಾಂಟ್ ಮಾಡ್ಕೊಳ್ಳಿ. ಪರ್ಮಿಷನ್ನ ಗ್ರ್ಯಾಂಟ್ ಮಾಡಿದ ನಂತರ ನಿಮಗೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಕಾಲ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇದೆ, ಅದನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ನಂಬರ್ ಆಫ್ ಟೈಮ್ಸ್ ಅನೌನ್ಸ್ ಅಂತ ಇರುತ್ತೆ, ಅದು ಸೆಕೆಂಡಲ್ಲಿ ಇರುತ್ತೆ. ನೀವು ಅದನ್ನು ಥರ್ಡಲ್ಲಿ ಇಟ್ಕೊಳ್ಳಿ. ನಂತರ ನೀವು ಇಲ್ಲಿಂದ ಬ್ಯಾಕ್ ಬನ್ನಿ. ಇಲ್ಲಿ ನಿಮಗೆ ಆಡಿಯೋ ಅಂತ ಒಂದು ಸೆಕೆಂಡ್ ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಆಪ್ಷನ್ನ ಏನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಸೆಟ್ ವಾಲ್ಯೂಮ್ ಅಂತ ಇರುತ್ತೆ, ಅದು ಮೀಡಿಯಮಲ್ಲಿ ಇರುತ್ತೆ. ನೀವು ಅದನ್ನು ಫುಲ್ಲಲ್ಲಿ ಇಟ್ಕೊಳ್ಳಿ. ನಂತರ ನೀವು ಇಲ್ಲಿಂದ ಬ್ಯಾಕ್ ಬರಬಹುದು. ನಂತರ ನಿಮಗೆ SMS ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಎಲ್ಲ ಆನ್ ಆಗಿರುತ್ತೆ. ನೀವು ಅದನ್ನು ಡಿಸೇಬಲ್ ಮಾಡ್ಕೊಳ್ಳಿ. ಓಕೆ, ನಂತರ ನೀವು ಇಲ್ಲಿಂದ ಬ್ಯಾಕ್ ಬರಬಹುದು. ಸೊ ಇಷ್ಟು ಮಾಡಿದರೆ ನಮ್ಮ ಒಂದು ಕೆಲಸ ಮುಗೀತು. ನಂತರ ನೀವು ಇಲ್ಲಿಂದ ಬ್ಯಾಕ್ ಬರಬಹುದು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಯಾವ ರೀತಿಯಾಗಿ ಕಾಲರ್ ನೇಮ್ ಅನೌನ್ಸ್ ಆಗುತ್ತೆ ಅಂತ, ಅದೇ ರೀತಿ ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ಅನೌನ್ಸ್ ಆಗುತ್ತೆ. ಸೊ ಹಾಗಾದರೆ ಯಾವುದೇ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂದರೆ, ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಕಾಲರ್ ನೇಮ್ ಅನೌನ್ಸರ್ ಅಂತೇಳಿ ಸರ್ಚ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.